ಕೃಷ್ಣ ರುಕ್ಮಿಣಿಯ ಕಥೆಯ ನೋಡಿರಿ, ಕಲಿಯುಗ ಕೃಷ್ಣ ರುಕ್ಮಿಣಿಯ ಕಥೆಯ ಕೇಳಿರಿ. ಇಲ್ಲ ಆಂಟಿ, ನಾನು ಹೇಳ್ತಾ ಇರೋದು ನಿಜ. ಅವ್ರು ಕೊಟ್ಟಿದ ಬಾಕ್ಸ್ ನನ್ನ ಜೊತೆನೆ ಇಟ್ಕೊಂಡಿದ್ದೆ, ಆದ್ರೆ ಆ ಒಡವೆ ಹೇಗ್ ಮಿಸ್ ಆಯ್ತಂತ ನನಗೆ ಗೊತ್ತಿಲ್ಲ. ಅಲ್ವೇನ್ರಿ? ಏಯ್, ಈ ನಾಟಕ ಎಲ್ಲ ನನ್ನ ಹತ್ರ ನಡೆಯೋದಿಲ್ಲ ಕಣೆ. ಅಭಿನೇ ಆಣೆ ಮಾಡಿ ಹೇಳಿದಾನೆ ಅಂತ ಅಂದ್ಮೇಲೆ ಅವ್ರು ಕೊಟ್ಟಿದ್ದಾರೆ ಅಂತಾನೆ ಆಯ್ತು. ನಿನಗೆ 24 ಗಂಟೆ ಟೈಮ್ ಕೊಡ್ತೀನಿ, ಅಷ್ಟರೊಳಗೆ ನೆಕ್ಲೆಸ್ ತಂದು ನನ್ನ ಕೈಗೆ ಕೊಡಬೇಕು. ಇಲ್ಲ ಅಂದರೆ ನಾನೇ ಸೀದಾ ನರಸೇಗೌಡ್ರ ಹತ್ರ ಹೋಗಿ ಕೇಳ್ಬಿಡ್ತೀನಿ, ಆವಾಗ ನಿನ್ನ ಬಂಡವಾಳ ಏನು ಅಂತ ಗೊತ್ತಾಗತ್ತೆ. ಗೊತ್ತಾಯ್ತಾ? ನನಗೇ ಮೋಸ ಮಾಡಕ್ ನೋಡ್ತಿದ್ದಾನೆ. ನಾಳೆ ಸಂಜೆ ಒಳಗೆ ಒಡವೆ ಬರಲಿಲ್ಲ ಅಂತಂದ್ರೆ ಅವಾಗಿದೆ ನಿನಗೆ. ಹೇಗ್ ಕಾಣಿ ಆಯ್ತು ಅನ್ನೋದೇ ನನಗ್ ಗೊತ್ತಾಗ್ತಿಲ್ಲ. ನನಗೂ ಒಂದು ಅರ್ಥ ಆಗ್ತಾ ಇಲ್ಲ ಭಾವನ. ಇರಿ, ನಾನು ಅಕ್ಕಂಗ್ ಕಾಲ್ ಮಾಡಿ ಕೇಳ್ತೀನಿ. ಅಮ್ಮ ಕಾಲ್ ಮಾಡ್ತಿದ್ದಾಳೆ ಅನ್ಸಿಲ್ಲ ಅನ್ಸುತ್ತೆ. ಹಲೋ ಭಾವನ, ನೆಕ್ಲೆಸ್ ಹೇಗಿದೆ? ಚೆನ್ನಾಗಿದ್ಯಾ? ನಿಮ್ಗಿರ್ಲೇ ತೊಡಸ್ಬೇಕು ಅನ್ಕೊಂಡೆ, ಆದ್ರೆ ಆಗ್ಲೇ ಇಲ್ಲ. ಹೇಗಿದೆ ಅಕ್ಕ? ನಾನು ಅದ್ರ ಬಗ್ಗೆ ಹೇಳೋದಿಕ್ಕೆ ಕಾಲ್ ಮಾಡಿದ್ದು. ನಿಮ್ ಮಾವ ಕೊಟ್ಟಿದ್ ನೆಕ್ಲೆಸ್ ಮನೆಗ್ ಬಂದ್ ನೋಡಿದ್ರೆ ಅದ್ ಕಾಣ್ತಾ ಇಲ್ಲ, ಬರೀ ಬಾಕ್ಸ್ ಇದೆ ಅಷ್ಟೇ. ಏನು ಕಾಣಿಸ್ತಿಲ್ವಾ? ಅದೇಗೆ ಸಾಧ್ಯ? ಹೌದಕ್ಕ, ಈ ಕಾಣಿಸ್ತಾ ಇಲ್ಲ. ಸುಶೀಲಾ ಆಂಟಿಗೆ ಒಡವೆ ಇಲ್ಲ ಅನ್ನೋ ವಿಷಯ ಗೊತ್ತಾಗಿ ನೀನೇ ನಿಮ್ ಮನೆಗೆ ಆ ಒಡವೆನ ಕಳಿಸಿದೀಯ ಅಂತ ಗಲಾಟೆ ಮಾಡಿದ್ರು. ನಾಳೆ ಒಳಗಡೆ ಒಡವೆ ತಂದು ಕೊಟ್ಟಿಲ್ಲ ಅಂದ್ರೆ ಗೌಡ್ರ ಹತ್ರ ವಿಷಯ ಹೇಳ್ತೀನಿ ಅಂತ ಹೆದರಿಸ್ತಾ ಇದ್ದಾರೆ. ಹೌದಾ? ಒಂದ್ ವೇಳೆ ಅವ್ರು ಏನಾದ್ರೂ ಬಂದು ಕೇಳ್ಬಿಟ್ರೆ ದೊಡ್ಡ ತಪ್ಪಾಗೋಗುತ್ತೆ. ಈ ಮನೆಯಿಂದ ಕೊಟ್ಟಿರೋ ವಸ್ತು ಈ ಮನೇಲಿ ಕಳೆದೋಗಿದೆ ಅಂದ್ರೆ ಅದನ್ನ ಮಾವಯ್ಯ ಅವಮಾನ ಅಂತ ತಿಳ್ಕೊತಾರೆ, ಅದರಿಂದ ನಮ್ಮನೆಯವ್ರಿಗೂ ಅವಮಾನ ಆಗತ್ತಲ್ಲ. ಹೌದಕ್ಕ, ನನಗೂ ಅದೇ ಭಯ. ಅಕ್ಕ, ನಿನ್ನೆ ನನಗೆ ಸಹಾಯ ಮಾಡ್ಬೇಕು. ಹೇಗಾದ್ರೂ ಮಾಡಿ ಆ ಒಡವೆ ಏನಾಯ್ತು ಅನ್ನೋದನ್ನ ಕಂಡುಹಿಡಿಯಕ್ಕ. ಇಲ್ಲ ಅಂದ್ರೆ ಆ ಸುಶೀಲಾ ಆಂಟಿ ದೊಡ್ಡ ರಂಪ ಮಾಡ್ಬಿಡ್ತಾರೆ. ಈ ಒಡವೆ ವಿಷಯನ ಹೇಗ್ ಹೇಳೋದು, ಯಾರಿಗ್ ಕೇಳೋದು, ಯಾರ ಮೇಲೆ ಅನುಮಾನ ಪಡೋದಂತಾನೆ ಗೊತ್ತಾಗ್ತಿಲ್ಲ. ಇರ್ಲಿ, ಎಲ್ಲೋ ಏನೋ ತಪ್ಪಾಗಿದೆ ಅನ್ಸುತ್ತೆ, ಇದನ್ನ ಆರಂಭದಲ್ಲೇ ಸರಿಪಡಿಸ್ಬೇಕು. ಸರಿ, ನೀನೇನು ಚಿಂತೆ ಮಾಡ್ಬೇಡ, ನಾನೆಲ್ಲ ನೋಡ್ಕೋತೀನಿ. ಅವನು ಏನ್ ಹೇಳಿದ್ರು, ವಿಚಾರಿಸ್ತಾರಂತ? ವಿಚಾರಿಸ್ತೀನಿ ಅಂತ ಹೇಳಿದ್ದಾರೆ, ನೋಡೋಣ. ಒಡವೆ ಏನಾಗಿರ್ಬೋದು, ಏನಾದ್ರೂ ಕಳ್ತನ ಆಗಿರ್ಬೋದಾ? ಅಯ್ಯೋ ಅವ್ರೆ, ಇದೇನ್ ಅಪವಾದ ಬಂದ್ಬಿಡ್ತು? ನಾವ್ ಹೊಸ್ಗೊಂಡಿದ್ರು ಅಕ್ಕ ಪಕ್ಕದವ್ರ ತಟ್ಟೆಗೆ ಕಣ್ಣು ಹಾಕಕ್ಕಿಲ್ಲ ಅಂತದ್ದು ನಿಮ್ಮನೆ ಒಡವೆ ಕದೀತೀವ? ಕೃಷ್ಣ ರುಕ್ಮಿಣಿಯ ಕಥೆಯ ನೋಡಿರಿ, ಕಲಿಯುಗ ಕೃಷ್ಣ